ಕೈರುಚಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದ ಅಭಿಮಾನಿ ದೂರದ ಮೈಸೂರಿನ ಬಂದಿದ್ದಾರೆ. ಇವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ನೋಡಿ ನನಗೆ ಪತ್ರಗಳನ್ನು ಬರೆದಿದ್ದಾರೆ, ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ರು. ಹಾಗಾಗಿ ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ, ಮೈಸೂರಿಂದ ಬಂದಿದ್ದಾರೆ. ತರ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಸಂಗೀತಾ ಶೆಟ್ಟಿ. ನಮಸ್ಕಾರ. ನಮಸ್ಕಾರ, ಬರಬೇಕು ಬರಬೇಕು. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮೈಸೂರಿಂದ ನನಗೋಸ್ಕರ ಇಲ್ಲಿ ತನಕ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ವರ್ಷದಿಂದ ಇದ್ದೇನೆ ಎಪಿಸೋಡ್ ನೋಡಿ, ನಾನು ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ವರ್ಷದಿಂದ ಕಾಯ್ತಾ ಇದ್ದೆ. ನೀವು ಮಾಡಿರೋ ಅಡುಗೆಗಳೆಲ್ಲ ನಾನು ಮಾಡ್ತಾ ಇದ್ದೆ. 1000 ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಗೌರಿ ಅಮ್ಮಂದು ಅದು ಅವರು ಹೇಳೋದನ್ನೆಲ್ಲ ತಿಳ್ಕೊಂಡು 4 ಜನಕ್ಕೆ ನಮಗೂ ಹೇಳೋಕ್ಕೂ ಒಳ್ಳೆಯದು. ನಾನು ಟ್ರಯಲ್ ಮಾಡಿದ್ದೀನೆಲ್ಲ, ತುಂಬ ಚೆನ್ನಾಗಿದೆ ಸರ್. ಜನಕ್ಕೆ ತುಂಬ ಉಪಯೋಗ ಆಗ್ತಿದೆ ಈ ಶೋಯಿಂದ. ಬಟ್ ನಾನು ಬಂದಿರೋದು ತುಂಬ ಖುಷಿ ಆಗ್ತಿದೆ, ಎಕ್ಸೈಟ್ಮೆಂಟ್ ಆಗ್ತಿದೆ ಸರ್. ನನ್ನ ಕಡೆಯಿಂದ ನಿಮಗೆ ಚಾಕ್ಲೇಟ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ನೋಡೇ ತುಂಬ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಒಂದು ಅಡುಗೆ ಹೇಳ್ಕೊಡ್ತೀನಿ ಅಂತ ಪತ್ರ ಬರೆದಿದ್ರಿ, ಏನು ಮಾಡ್ತೀರಾ ಇವತ್ತು? ಇವತ್ತು ದಾಲ್ ಪನ್ನೀರ್ ಕರಿ ಅಂತ ಮಾಡ್ತಾ ಇದ್ದೀನಿ ಸರ್. ದಾಲ್ ಪನ್ನೀರ್ ಕರಿ? ಹೌದು, ದಾಲ್ ಅಂಡ್ ಪನ್ನೀರ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿಲ್ಲ ಇದನ್ನ. ನಾನು ಮೈಸೂರಲ್ಲಿ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೆಲ್ಲ ಒಂದು ತೋರಿಸ್ಬೇಕು, ಅಲ್ಲಿ ಹೋಟೆಲ್ ಅಲ್ಲಿ ಒಂದು ಫೇಮಸ್ ಇದು. ಹೌದಾ? ಮನೇಲಿ ಟ್ರಯಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿತ್ತು, ಯಾಕೆ ಚೇಂಜ್ ಮಾಡ್ಬೇಕು, ಸ್ವಲ್ಪ ಚೇಂಜಸ್ ತೋರಿಸೋಣ ಜನಕ್ಕೆ ಅಂತ ಅಂದ್ಬಿಟ್ಟು ದಾಲ್ ಪನ್ನೀರ್ ಕರಿ ಅಂತ ಮಾಡ್ತಾರೆ. ದಾಲ್ ಪನ್ನೀರ್ ಕರಿ ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಬಿಸಿ ಮಾಡಿ, ಅದಕ್ಕೆ ಸಣ್ಣ ಸಣ್ಣ ಕ್ಯೂಬ್ನಂತೆ ಕತ್ತರಿಸಿದ ಪನ್ನೀರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ಪನ್ನೀರ್ಗಳನ್ನು ಒಂದು ತಟ್ಟೆಗೆ ತೆಗೆದು ಹಾಕಿ ಪ್ಯಾನಿನಲ್ಲಿ ಉಳಿದ ಎಣ್ಣೆ ತುಪ್ಪದ ಜೊತೆ ಮತ್ತಷ್ಟು ತುಪ್ಪ ಸೇರಿಸಿ ಜೀರಿಗೆ ಹಾಕಿ ಸಿಡಿಸಿ. ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಈಗ ಸಣ್ಣಗೆ ಹೆಚ್ಚಿದ ಟೊಮೆಟೊ, ಸ್ವಲ್ಪ ಉಪ್ಪನ್ನು ಉದುರಿಸಿ ಟೊಮೆಟೊ ಬೇಯುವವರೆಗೂ ಮುಚ್ಚಳ ಮುಚ್ಚಿ. ಟೊಮೆಟೊ ಮೆತ್ತಗೆ ಬೆಂದ ಮೇಲೆ ಅರಿಶಿನ, ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಕಿಚನ್ ಕಿಂಗ್ ಮಸಾಲಾ ಪುಡಿ ಹಾಕಿ ಬಾಡಿಸಿ. ಅದಕ್ಕೆ ಬೇಯಿಸಿಟ್ಟ ತೊಗರಿ ಬೇಳೆ ಹಾಕಿ ಮಿಕ್ಸ್ ಮಾಡಿ. ಗ್ರೇವಿ ಹದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಕುದಿ ಕುದಿಯಲು ಬಿಡಿ. ಕುದಿ ಬಂದಾಗ ಹುರಿದಿಟ್ಟ ಪನ್ನೀರ್ ಕ್ಯೂಬ್ಸ್ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಮತ್ತೆ ಕುದಿಸಿ. ಈಗ ಕಸೂರಿ ಮೇತಿ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಘಮ ಘಮ ಪರಿಮಳದ ದಾಲ್ ಪನ್ನೀರ್ ಕರಿ ರೊಟ್ಟಿ, ಚಪಾತಿ, ಪೂರಿ ಇಲ್ಲವೇ ಅನ್ನಕ್ಕೂ ಸಹ ಸಖತ್ ಆದ ಕಾಂಬಿನೇಷನ್. ನೋಡಕ್ಕೆ ಬಹಳ ಡಿಫರೆಂಟ್ ಆಗಿದೆ. ಫಸ್ಟ್ ಟೈಮ್ ನಾನು ದಾಲ್ ಅಂಡ್ ಪನ್ನೀರ್ ಕಾಂಬಿನೇಷನ್ ಟ್ರೈ ಮಾಡ್ತಿರೋದು. ಓಕೆ ಸರ್, ಹೇಗಿತ್ತು ಅಂತ ಅನ್ಬಿಟ್ಟು ನೀವು ಟೇಸ್ಟ್ ಮಾಡಿ ಹೇಳಬೇಕು. ಥ್ಯಾಂಕ್ ಯು, ವೆರಿ ನೈಸ್. ಘಮ ಘಮ್ ಅಂತ ಬರ್ತಾ ಇದೆ. ಕಿಚನ್ ಕಿಂಗ್ ಮಸಾಲೆ ಹಾಕಿದಿರಲ್ಲ, ತುಂಬ ಘಮ 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 ಅಂತ ಇದೆ. ಹೋಟೆಲ್ ಸ್ಟೈಲ್ ಎಲ್ಲ ಇರುತ್ತೆ ಸರ್ ಇದು ದಾಲು. ಫ್ಲೇವರ್ ಟೇಸ್ಟ್ ಎಲ್ಲ ನಿಮ್ಮ ಎಲ್ಲ ಮಸಾಲೆಗಳು ಮಸಾಲೆಗಳು ಪರ್ಫೆಕ್ಟ್ ಆಗಿ ಹಾಕಿದಿರ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ಆ ಮಸಾಲೆ ಘಮಾನು ಘಮ್ ಅಂತ ಬರ್ತದೆ, ಕಿಚನ್ ಕಿಂಗ್ ಮಸಾಲೆ ಇದು. ವೆರಿ ನೈಸ್, ಸೂಪರ್.